ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ಸಾಮ್ರಾಟ್ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ. ನಾನು ಕಾವ್ಯ. 2017ರ ಕಂಪಲ್ಸರಿ ಕನ್ನಡ ಪೇಪರನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಯಾರೆಲ್ಲ SSLCವರೆಗೆ ಕನ್ನಡ ಭಾಷೆಯನ್ನು ಒಂದು ಭಾಷೆಯಾಗಿ, ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿರೋದಿಲ್ವೋ ಅಂಥವರಿಗೋಸ್ಕರ ನಡೆಸುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆ ಇದು. ಇದು ಈಗ ಈ ಸರಿ ಎಕ್ಸಾಮ್ನಲ್ಲಿ ನಾಳಿದ್ದು ಅಂದರೆ ಶನಿವಾರ ಇದೆ. ಆದರೆ 2017ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋದ್ರಿಂದ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಈಗ ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಇದು 150 ಅಂಕಗಳನ್ನು ಒಳಗೊಂಡಿರುತ್ತೆ. ಇಲ್ಲಿ ನೋಡಿ, ಸೂಚನೆಗಳು ಅಂತ ಹೇಳಿಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಎಲ್ಲ ಭಾಗಗಳನ್ನು ಮತ್ತು ಪ್ರಶ್ನೆಗಳನ್ನು ಉತ್ತರಿಸಬೇಕು. ಪ್ರತಿ ಪ್ರಶ್ನೆಗೆ ನಮೂದಿಸಲಾದ ಅಂಕಗಳನ್ನು ಪ್ರಶ್ನೆಯ ಕೊನೆಯಲ್ಲಿ ನೀಡಲಾಗಿದೆ. ನಿರ್ದಿಷ್ಟವಾಗಿ ಸೂಚಿಸಿದ ಹೊರತು ಉತ್ತರಗಳನ್ನು ಕನ್ನಡದಲ್ಲಿ ಬರೆಯತಕ್ಕದ್ದು. ಪತ್ರವನ್ನು ಬರೆಯುವ ಪ್ರಶ್ನೆಗಳನ್ನು ಉತ್ತರಿಸುವಾಗ ನಿಮ್ಮ ಸಹಿಯನ್ನು ಹಾಕುವುದಾಗಲಿ ಅಥವಾ ನಿಮ್ಮ ಹೆಸರು ವ್ಯಕ್ತಿತ್ವವನ್ನು ನಮೂದಿಸುವುದನ್ನಾಗಲಿ ಮಾಡಕೂಡದು. ಇದಕ್ಕೆ 3 ಗಂಟೆಗಳ ಅವಕಾಶ ಇರುತ್ತೆ. ಗರಿಷ್ಠ 150 ಅಂಕಗಳಿರುತ್ತವೆ. ಅದಕ್ಕೆ ಪಾಸಿಂಗ್ ಮಾರ್ಕ್ಸ್, ಕನಿಷ್ಠ ತಗೋಬೇಕಾಗಿರುವಂತಹ ನಮ್ಗೆ ಅಂಕಗಳು ಎಷ್ಟು ಅಂತ ಹೇಳಿದ್ರೆ 50 ಮಾರ್ಕ್ಸು. ಅದರಲ್ಲಿ ಮೊದಲನೇ ಪ್ರಶ್ನೆ ಅಂದರೆ ಕೊಟ್ಟಿರ್ತಾರೆ ಅವರು, ಪ್ರಶ್ನೆಗಳಿಗೆ ಉತ್ತರಿಸುವ ಮುನ್ನ ಮುಖಪುಟದಲ್ಲಿ ನೀಡಿರುವ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಹೇಳಿ ಅವರು ಅಲ್ಲಿ ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ಯಾವುದೇ ಪ್ರಶ್ನೆಗಳನ್ನು ನೀವು ಉತ್ತರಿಸಬೇಕು. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಯಾವುದಾದರೂ ಒಂದು ವಿಷಯವನ್ನು ಕುರಿತು 300 ಶಬ್ದಗಳಲ್ಲಿ ಪ್ರಬಂಧವನ್ನು ಬರೆಯಿರಿ. ಅಂದರೆ ಆಗ 2017ಕ್ಕೆ 4 ಟಾಪಿಕ್ಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ 25 ಅಂಕಗಳು 300 ಶಬ್ದಗಳನ್ನು ಮೀರಿದ ಹಾಗೆ ಪ್ರಬಂಧವನ್ನು ಬರೀಬೇಕು. ಆವಾಗ ಯಾವ್ಯಾವ ಪ್ರಶ್ನೆಗಳನ್ನು ಕೊಟ್ಟಿದ್ರು ಅಂತ ಹೇಳಿದ್ರೆ, ನಗರಗಳಲ್ಲಿನ ವಾಹನ ದಟ್ಟಣೆ ಸಮಸ್ಯೆಯನ್ನು ಬಗೆಹರಿಸುವ ಬಗೆಗೆ, ಶಿಕ್ಷಣದಲ್ಲಿ ಮಾನವೀಯ ಮೌಲ್ಯಗಳ ಅಳವಡಿಕೆಯ ಅಗತ್ಯತೆ, ನಮ್ಮ ಹಳ್ಳಿಗಳು ಅಂದು ಇಂದು ನಿಮ್ಮ ಮೆಚ್ಚಿನ ಆಟ, ಇದು ಒಂದು ಪ್ರಶ್ನೆ. ಇದಕ್ಕೆ 25 ಅಂಕಗಳಾಯಿತು. ನಮಗೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗವನ್ನು ಸಹ ಅವರೇ ಸ್ಪೇಸ್ ಆಗಿ ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ನಾವು ಉತ್ತರವನ್ನು ಬರೀಬೇಕು. ಸುಮ್ ಸುಮ್ಮನೆ ಪೇಜ್ಗಳನ್ನ ವೇಸ್ಟ್ ಮಾಡೋ ಹಾಗಿಲ್ಲ, ಯಾಕಂದರೆ ಮತ್ತೆ ಅವರು ಆ ಪೇಜಸ್ನ ಕೊಡೋದಿಲ್ಲ. ಈ ಕೆಳಗಿನ ಗದ್ಯ ಭಾಗವನ್ನು ಗಮನವಿಟ್ಟು ಓದಿ ಕೊನೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಬರೆಯಿರಿ. ಇಲ್ಲಿ ಗದ್ಯವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಪ್ರಶ್ನೆಗಳನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದ್ರೆ 25. 5 ಪ್ರಶ್ನೆಗಳಿರುತ್ತವೆ, 5-5 ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ 25 ಅಂಕಗಳಿಗೆ ಇದನ್ನು ನಾವು ಕೊಟ್ಟಿರ್ತಾರೆ. ವ್ಯಕ್ತಿತ್ವ ರೂಪುಗೊಳ್ಳುವಲ್ಲಿ ಸಂಪ್ರದಾಯ ವಹಿಸುವ ಪಾತ್ರ, ಅಂದರೆ ಆ ಪ್ರಶ್ನೆಗೆ ಸಂಬಂಧಿಸಿದಂತೆ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಇವರು. ನಂತರದ ಇನ್ನೊಂದು ಟಾಪಿಕ್ ಅಂತ ಹೇಳಿದ್ರೆ, ಸುಮಾರು 100 ಪದಗಳಿಗೆ ಮೀರದಂತೆ ಈ ಕೆಳಗಿನ ಗದ್ಯ ಭಾಗದ ಸಾರವನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ. ಅವರು ಒಂದು ಗದ್ಯವನ್ನು ಕೊಟ್ಟಿರ್ತಾರೆ, ಆ ಗದ್ಯ ಭಾಗಕ್ಕೆ ನೀವು ಪ್ರಿಸೈಸ್ ರೈಟಿಂಗನ್ನು ಬರೀಬೇಕು. ಅಂದರೆ 100 ಪದಗಳನ್ನು ಮೀರದೇ ಇರೋ ಹಾಗೆ ಆ ಗದ್ಯ ಭಾಗಕ್ಕೆ ನಿಮ್ಮದೇ ಆದಂತಹ ಸ್ವಂತಿಕೆಯನ್ನು ಅಲ್ಲಿ ತೋರಿಸ್ಬೇಕಾಗತ್ತೆ. ಅದಕ್ಕೆ 25 ಮಾರ್ಕ್ಸು ಕೊಟ್ಟಿರ್ತಾರೆ. ಅದಕ್ಕೆ ಈ ಥರ ಖಾಲಿ ಸ್ಪೇಸ್ ಅನ್ನ ಕೊಟ್ಟಿರ್ತಾರೆ, ಬಾಕ್ಸ್ಗಳನ್ನ ಕೊಟ್ಟಿರ್ತಾರೆ. ಆ ಪ್ರತಿಯೊಂದು ಬಾಕ್ಸ್ನಲ್ಲೂ ನೀವು ಫಿಲ್ ಮಾಡಬೇಕು, ಯಾಕಂದ್ರೆ 100 ಪದ ಅಂತ ಅವ್ರಿಗೆ ಗೊತ್ತಾಗ್ಬೇಕಲ್ಲ, ಹಂಗಾಗಿ ಇದನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ಬಂದು, ಈ ಕೆಳಗಿನ ಗದ್ಯ ಭಾಗವನ್ನ ಕನ್ನಡಕ್ಕೆ ಭಾಷಾಂತರಿಸಿ, ಅಂದ್ರೆ ಟ್ರಾನ್ಸ್ಲೇಷನ್, ಇಂಗ್ಲಿಷಿನ ಕನ್ನಡಕ್ಕೆ ಭಾಷಾಂತರಿಸಬೇಕು. ಇದಕ್ಕೆ 25 ಅಂಕಗಳನ್ನ ಕೊಟ್ಟಿರ್ತಾರೆ. ಪ್ರತಿಯೊಂದಕ್ಕೂ ಅವರೇ ಅಲ್ಲಿ ಸ್ಪೇಸನ್ನು ಬಿಟ್ಟಿರ್ತಾರೆ. ಸೊ ಹಂಗಾಗಿ ನೀವು ಆ ಸ್ಪೇಸ್ನ ನೋಡಿಕೊಂಡು ಆನ್ಸರ್ ಮಾಡಬೇಕಾಗಿರತ್ತೆ. ಕೆಳಗಿನವುಗಳಲ್ಲಿ ಒಂದನ್ನ ಕುರಿತು 100 ಪದಗಳಿಗೆ ಮೀರದಂತೆ ಪತ್ರಿಕಾ ಸಂಪಾದಕರಿಗೆ ಒಂದು ಪತ್ರವನ್ನು ಬರೆಯಿರಿ. ಅವರು 4 ಆಪ್ಷನ್ ಅಂದರೆ ಟಾಪಿಕ್ಗಳನ್ನ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗಟ್ಟಲು ಸರ್ಕಾರ ಅನುಸರಿಸಬೇಕಾದಂತಹ ಕ್ರಮಗಳ ಬಗೆಗೆ, ನಿಮ್ಮ ರಸ್ತೆಗೆ ಸಂಚಾರಿ ದೀಪ ಅಳವಡಿಸಲು ಕೋರಿ, ಪ್ರವಾಸಿ ತಾಣಗಳಲ್ಲಿ ನೈರ್ಮಲ್ಯ ಕಾಯ್ದುಕೊಳ್ಳುವ ಅಗತ್ಯತೆಯನ್ನು ಕುರಿತು, ಖಾಸಗಿ ಶಾಲೆಗಳ ವ್ಯಾಪಾರಿ ದೃಷ್ಟಿಕೋನಕ್ಕೆ ಕಡಿವಾಣ ಹಾಕುವಂತಹ ಬಗೆಗೆ. ಸೊ ಇಲ್ಲಿ 4 ಟಾಪಿಕ್ಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪತ್ರಿಕಾ ಸಂಪಾದಕರಿಗೆ ಒಂದು ಪತ್ರವನ್ನು ಬರೀಬೇಕು. ಇದಕ್ಕೆ 10 ಮಾರ್ಕ್ಸ್ ಇರುತ್ತೆ. ನಾನು ಮೊದಲೇ ಹೇಳ್ದಂಗೆ ಪತ್ರವನ್ನು ಬರೆಯುವಾಗ ಹೆಸರನ್ನಾಗಲಿ ನಮ್ಮ ವೈಯಕ್ತಿಕ ವಿಷಯಗಳನ್ನಾಗಲಿ ಬರೆಯೋ ಹಾಗಿಲ್ಲ.
ನಂತರ ಬರುವಂತಹ ಟಾಪಿಕ್ಕು ಗಾದೆಗಳಲ್ಲಿ ಎರಡರ ಅರ್ಥ ಸ್ವಾರಸ್ಯವನ್ನು ವಿವರಿಸಬೇಕು. ಇದಕ್ಕೆ ಎರಡಕ್ಕೆ ವಿವರಣೆಯನ್ನು ನೀಡಬೇಕಾಗಿರುತ್ತೆ. ಐದೈದು ಅಂಕಗಳಿರುತ್ತವೆ. ಸೊ 10 ಮಾರ್ಕ್ಸು ಗಾದೆಯ ವಿಸ್ತರಣೆಗೆ ಇರುತ್ತೆ. ಬಿತ್ತಿದ್ದನ್ನು ಬೆಳಕೋ ಮಾಡಿದ್ದನ್ನು, ಇದಕ್ಕೆ ಅರ್ಥ ಸ್ವಾರಸ್ಯವನ್ನು ನಾವು ಮಾಡಬೇಕಾಗತ್ತೆ. ಬಡವನ ಕೋಪ ದವಡೆಗೆ ಮೂಲ, ಅದ್ರ ಜೊತೆಗೆ ಆಗ ಕೊಟ್ಟಿರುವಂತಹ ಇನ್ನೆರಡು ಟಾಪಿಕ್ಕು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು, ಆಪತ್ತಿಗಾದವನೇ ನಿಜವಾದ ನೆಂಟ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಗಾದೆಯನ್ನು ವಿಸ್ತರಿಸಿ ಬರಿಬೇಕಾಗಿರುತ್ತೆ. ನಂತರದಲ್ಲಿ ನಾವು ನೋಡುವಂತಹ ಟಾಪಿಕ್ ಅಂತ ಹೇಳಿದ್ರೆ, ಈ ಕೆಳಗಿನ ನುಡಿಗಟ್ಟುಗಳಲ್ಲಿ ಎರಡರ ಅರ್ಥ ವಿವರಿಸಿ ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಬೇಕು. ಇದಕ್ಕೆ ಎರಡಕ್ಕೆ ಕೊಟ್ಟಿರ್ತಾರೆ ಮೂರು ಅಂಕಗಳು, ಅಂದರೆ 6 ಅಂಕಗಳನ್ನು ಕೊಟ್ಟಿರ್ತಾರೆ. ಮೂಗು ತೂರಿಸು, ಕಾಲಿಗೆ ಬುದ್ಧಿ ಹೇಳು, ಅದ್ರ ಜೊತೆಗೆ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಎಳ್ಳು ನೀರು ಬಿಡು, ಈ ಅರ್ಥವನ್ನು ನುಡಿಗಟ್ಟನ್ನು ವಿವರಿಸಿ ಅದಕ್ಕೆ ವಾಕ್ಯದಲ್ಲಿ ನಿಮ್ಮದೇ ಆದಂಥ ವಾಕ್ಯದಲ್ಲಿ ವಿವರಣೆಯನ್ನು ನೀಡಬೇಕು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಅದಕ್ಕೆ 4 ಪ್ರಶ್ನೆಗಳಿರುತ್ತವೆ, 4 ಅಂಕಗಳಿರುತ್ತವೆ. ಕರ್ನಾಟ ಭಾರತ ಕಥಾಮಂಜರಿ ಈ ಕಾವ್ಯವನ್ನು ಬರೆದವರು ಅಥವಾ ಇಂಗ್ಲಿಷ್ ಗೀತೆಗಳು ಕವಲ ಸಂಕಲನವನ್ನು ಬರೆದ ಕವಿ ಯಾರು? ಅಕ್ಕ ಮಹಾದೇವಿಯ ಅಂಕಿತ ನಾಮ ಯಾವುದು? ಮಾಸ್ತಿಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? ಈ ಥರದಲ್ಲಿ ಪ್ರಶ್ನೆಗಳು ಇರ್ತವೆ. ಅದ್ರ ಜೊತೆಗೆ ಇನ್ನೂ ಒಂದಿದೆ, ಹುಚ್ಚು ಮನಸ್ಸಿನ 10 ಮುಖಗಳು ಇದು ಯಾರ ಆತ್ಮಕಥೆ? ನಂತರ ಈ ಕೆಳಗಿನವುಗಳಲ್ಲಿ 5ಕ್ಕೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. 5 ಅಂದರೆ 5 ಕ್ವೆಶ್ಚನ್ಸ್ ಇರುತ್ತೆ, 5 ಅಂಕಗಳಿರುತ್ತವೆ. ಅಂದರೆ ಪ್ರತಿಯೊಂದು ಪ್ರಶ್ನೆಗೂ ಪ್ರತಿ ಒಂದೊಂದು ಅಂಕಗಳಿರುತ್ತವೆ. ಶಿರ, ರಾಶಿ, ಹರ್ಷ, ಸಂಧ್ಯಾ, ನೇತೃ, ಕಾವ್ಯ, ಮೃಗ, ನಿಯಮ, ಸ್ಥಾನ ಅಥವಾ ಧ್ವನಿ, ಇಲ್ಲಿ ಯಾವುದಾದ್ರೂ 5ಕ್ಕೆ ಉತ್ತರವನ್ನು ಬರಿಬೇಕಾಗಿರುತ್ತೆ. ಈ ಕೆಳಗಿನವುಗಳಲ್ಲಿ 5ನ್ನು ಬಿಡಿಸಿ ಬರೆಯಿರಿ, ಅದಕ್ಕೂ ಸಹ 5 ಅಂಕಗಳಿರುತ್ತವೆ. ಒಂದೊಂದಕ್ಕೂ ಒಂದೊಂದು ಅಂಕಗಳು. 7, ಕಂಬನಿ, ಮಹರ್ಷಿ, ಚಂದ್ರೋದಯ, ಅತ್ಯಂತ, ವಿದ್ಯುಚ್ಛಕ್ತಿ, 106, ಲೋಕೈಕ ವೀರ, ಸದ್ಭಾವನೆ, ಮುರಾರಿ. ನಂತರದಲ್ಲಿ ಈ ಕೆಳಗಿನವುಗಳಲ್ಲಿ 5ಕ್ಕೆ ಅರ್ಥವನ್ನು ತಿಳಿಸಬೇಕಾಗಿರುತ್ತೆ, ಅದಕ್ಕೂ ಸಹ 5 ಮಾರ್ಕ್ಸು. ನಿಧಾನ, ಸರ್ವಜ್ಞ, ಅಕ್ಕರೆ, ನಭ, ಅನಲ, ಧರಣಿ, ಸುರ, ಮುಂದೆ, ಕುಟಿಲ, ಶರದಿ. ಇದರಲ್ಲಿ 5ಕ್ಕೆ ವಿರುದ್ಧಾರ್ಥಕ ಪದಗಳನ್ನು ಬರಿಬೇಕಾಗಿರುತ್ತೆ. ನಿಶ್ಚಲ, ಕಳಂಕ, ಕಠಿಣ, ಚಿಂತೆ, ಜಡ, ತೇಲು, ಉಪಕಾರ, ಕೀರ್ತಿ, ಪರೋಕ್ಷ, ಮೂರ್ತ. ಇದಿಷ್ಟು 150 ಅಂಕಗಳಿಗೆ ಕೊಟ್ಟಿರುವಂತಹ ಕಂಪಲ್ಸರಿ ಕನ್ನಡ ಪ್ರಶ್ನೆ ಪತ್ರಿಕೆ 2017. ಇದೇ ಪ್ಯಾಟರ್ನ್ ಅಲ್ಲಿ ಕ್ವೆಶ್ಚನ್ಸ್ ಇರುತ್ತೆ, ಆದರೆ ಪ್ರಶ್ನೆಗಳು ಮಾತ್ರ ಬೇರೆ ಇರುತ್ತೆ. ಯಾರೆಲ್ಲ ಕಂಪಲ್ಸರಿ ಕನ್ನಡವನ್ನ ಬರಿತಾ ಇದ್ದೀರಾ ಅವರೆಲ್ರಿಗೂ ಇದು ತುಂಬಾ ಯೂಸ್ ಆಗುವಂತಹ ವಿಡಿಯೋ. ಫಸ್ಟ್ ಒಂದ್ಸತಿ ವಿಡಿಯೋ ನೋಡ್ಕೊಳ್ಳಿ, ಯಾಕಂದ್ರೆ ಈ ಸತಿ ತುಂಬಾ ಜನ ತಪ್ಪಾಗಿ ಪ್ರಶ್ನೆ ಅಪ್ಲಿಕೇಶನ್ ಲಿಂಕ್ನಲ್ಲಿ ತಪ್ಪಾಗಿ ಹಾಕಿರೋದ್ರಿಂದ ಎಷ್ಟೋ ಜನ ಕನ್ನಡವನ್ನು ಓದಿರೋರು ಸಹ ಕನ್ನಡ ಬರಿಬೇಕಾದಂತಹ ಪರಿಸ್ಥಿತಿ ಇದೆ. ಎಷ್ಟೋ ಜನ ಸ್ಟೂಡೆಂಟ್ಸು ನಂಗೆ ಮೆಸೇಜ್ ಮಾಡಿದ್ರು ಈ ಥರ ಆಗಿದೆ ಅನ್ನೋ ಕಾರಣಕ್ಕೆ. ಮತ್ತೆ ಏನು ಓದಬೇಕು ಅಂತಲೇ ಗೊತ್ತಿಲ್ಲ, ಯಾಕಂದರೆ ಅವ್ರು ಜನರಲ್ ಕನ್ನಡಗೆ ರೆಡಿಯಾಗಿರ್ತಾರೆ, ಆದರೆ ಕಂಪಲ್ಸರಿ ಕನ್ನಡದಲ್ಲಿ ಏನು ಬರುತ್ತೆ ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡಿರುವಂಥದ್ದು. ಜೊತೆಗೆ ಯಾರೆಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಬರೀತಿದ್ದೀರಾ, ಯಾರು ಕನ್ನಡನ ಕಂಪಲ್ಸರಿ ಕನ್ನಡನ ಬರೀಲೇಬೇಕಿತ್ತು ಅಂಥವರಿಗೋಸ್ಕರ ಈ ವಿಡಿಯೋ ಮಾಡಿರುವಂಥದ್ದು. ತುಂಬಾ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಎಕ್ಸಾಮಿಗೆ ಹೋಗ್ತಾ ಇದ್ದೀರಾ, FDA ಎಕ್ಸಾಮ್ 24th ಮತ್ತು 23rd ಯಾರು ಅಟೆಂಡ್ ಮಾಡ್ತಾ ಇದ್ದೀರಾ ಕಂಪಲ್ಸರಿ ಕನ್ನಡನ, ಅವರಿಗೋಸ್ಕರ ಮಾಡಿರುವಂತಹ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇದೆ ಕಂಪಲ್ಸರಿ ಕನ್ನಡದಲ್ಲಿ ಏನೆಲ್ಲ ಪ್ರಶ್ನೆಗಳು ಬರಬಹುದು, ಹೇಗಿರುತ್ತೆ ಅನ್ನೋದಂಥದ್ದು. ಈ ವಿಡಿಯೋಯಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, 150 ಮಾರ್ಕ್ಸ್ಗೆ ಎಲ್ಲೆಲ್ಲಿ ಮಾರ್ಕ್ಸ್ಗಳು ಡಿವೈಡ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು. ಕೀಪ್ ವಾಚಿಂಗ್. ಥ್ಯಾಂಕ್ ಯು.